विचारणा आहे की रिंग रोड केल्यानंतर ट्रॅफिकचा प्रॉब्लेम सॉल्व होतो का? जे सध्या उपस्थित रस्ते आहेत, उपलब्ध रस्ते आहेत, म्हणजे नॅशनल हायवे पासून केली मेडिकल कॉलेज, रामदेव हॉटेल, तिथनं चन्नम्मा सर्कल, परत चोड व्हाया कॅम्प, गुप्ते सर्कल ते काँग्रेस रोडवरून थर्ड गेट पर्यंत अशा प्रकारचा फ्लायओव्हर केला, किंवा दुसरा फ्लायओव्हर गांधीनगर संकम हॉटेल आरटीओ सर्कल चन्नम्मा सर्कल पासून सरळ गांधी पुतळा इथपर्यंत फ्लायओव्हर केला तर सगळी ट्रॅफिक कंट्रोल होते. आणि मोठमोठ्या सिटीमध्ये अशा प्रकारचे 50-50, 60-60 किलोमीटर फ्लायओव्हर केलेले आहेत. ते अशा प्रकारची शेतकऱ्याची जमीन घेऊन तुम्ही जर रिंग रोड करून बेळगावचा ट्रॅफिकचा प्रॉब्लेम सॉल्व्ह करून म्हणत असाल तर ते आम्ही कदापि होऊ देणार नाही. या जिद्दीनं आता शेतकरी हा निर्धारणं उतरला आहे की अशा प्रकारचं हे प्रपोजल लवकरात लवकर रिंग रोडचं सुद्धा रेल्वे लाईनचं सुद्धा कॅन्सल करावं. आणखी एक गोष्ट, ಒಂದು ರಿಕ್ವೆಸ್ಟ್ ಅನ್ನ ಕೊಟ್ಟಿದ್ದೀರಿ, ಡೈರೆಕ್ಟ್ ಆಯಿತು ನ್ಯಾಷನಲ್ ಹೈವೇ ಫೋರೆ ಮತ್ತು ರಿಂಗ್ ರೋಡ್ ಅಥಾರಿಟಿ ಟು ಡ್ರಾಪ್ ಪ್ರಪೋಸ್ ಅಕ್ವಿಷನ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ. ಸೊ ಇದನ್ನ ಎರಡು, ಒಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇದೆ, ಇನ್ನೊಂದು ಧಾರವಾಡ ಬೆಳಗಾವಿ ರೈಲ್ವೆ ಲೈನ್ ಇದೆ, ಒಂದು ರೈಲ್ವೆ ಲೈನ್ ಇದೆ. ಸೊ ಒಂದು ಈಗಾಗಲೇ ಎರಡು ಐ ಥಿಂಕ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇದೆ, ಬಟ್ ಇದು ಎರಡು ನ್ಯಾಷನಲ್ ಹೈವೆ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಇರೋದ್ರಿಂದ ಆಮೇಲೆ ಇವೆರಡು ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ ಇದೆ. ಇಬ್ಬರು ನ್ಯಾಷನಲ್ ಹೈವೆ ಮತ್ತು ರೈಲ್ವೆ ಇಬ್ಬರಿಗೂ ನಾವು ಕರೆದು ಬಿಟ್ಟು ವಿ ವಿಲ್ ಡಿಸ್ಕಸ್ ವಿತ್ ದೆಮ್ ಇದನ್ನು ಮಾಡಿ. ಸೊ ಏನು ರೈತರಿಗೆ ಬೆಸ್ಟ್ ಪಾಸಿಬಲ್ ಏನು ಸೊಲ್ಯೂಷನ್ ಇದೆ, ಬೆಸ್ಟ್ ಕಂಪೆನ್ಸೇಷನ್ ಮತ್ತು ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ಏನಿದೆ, ಯಾಕಂದರೆ ನಾನು ಒಬ್ಬನೇ ಏನು ಅಶ್ಯೂರೆನ್ಸ್ ಕೊಡೋಕ್ಕೆ ಬರಲ್ಲ. ವಿತ್ ನ್ಯಾಷನಲ್ ಹೈವೆ ರೈಲ್ವೆ ಜೊತೆಗೆ ಜಾಯಿಂಟ್ ಡಿಸ್ಕಷನ್ ಮಾಡಿಬಿಟ್ಟು ವಿ ವಿಲ್ ಅದೇ ನ್ಯಾಷನಲ್ ಹೈವೇಸ್ ಹಲ್ಗಾ ಮತ್ತು ಬೈಪಾಸ್ ಕೂಡ ಅದನ್ನು ನ್ಯಾಷನಲ್ ಹೈವೇಸ್ ಮಾಡ್ತಾರಲ್ಲ, ನ್ಯಾಷನಲ್ ಹೈವೇಸು ಮತ್ತು ರೈಲ್ವೆದವ್ರ ಜೊತೆ ಸಮಗ್ರವಾಗಿ ನಾವು ಚರ್ಚೆ ಮಾಡಿಬಿಟ್ಟು ಏನೇನು ತಮ್ಮದು ಇದರಲ್ಲಿ ಡಿಮಾಂಡ್ಸ್ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮಗೆ ಅನುಕೂಲ ಆಗೋ ಥರ ನಾವು